ಲೋಕಸಭೆ ಚುನಾವಣೆ ಮತ್ತರ ಮೆಂಟಾಲಿಟಿ ಬೇರೆ ಇರ್ತದೆ, ರಾಜ್ಯಸಭಾ ಚುನಾವಣೆ ನಡೆದಾಗ ಬೇರೆ ಇರ್ತದೆ. ಒಂದಕ್ಕೊಂದು ಹೋಲಿಕೆ ಮಾಡಲಿಕ್ಕಾಗಲ್ಲ. ಆದರೆ ಇವತ್ತಿನ ಫಲಿತಾಂಶ ಸೊ ಅಟ್ಲೀಸ್ಟು ಈಕ್ವಲ್ ಆಗಿ ಬರಬೇಕಾಗಿತ್ತು. ಸೊ ಒಂದು ಮಾತ್ರ ನಾವು ಮುನ್ನಡೆಯಲ್ಲಿ ಇದ್ದೀವಿ. ಸೊ ಮೂರನ್ನು ಇನ್ನೊಂದು ಗೆಲ್ಲಬೇಕಾಗಿತ್ತು, ಕನಿಷ್ಠ ಛತ್ತೀಸ್ಗಢ ಆದರೆ. ಸೊ ಅಲ್ಲಿ ಕಡಿಮೆ ಆಗಿದೆ. ಸೊ ಅಂತಿಮವಾಗಿ ಜನರ ತೀರ್ಮಾನ, ಅವ್ರ ಮ್ಯಾಂಡೇಟೇ ಫೈನಲ್ಲು, ಅದನ್ನೆಲ್ಲ ನಾವು ಒಪ್ಪಲೇಬೇಕಾಗುತ್ತೆ, ಸ್ವೀಕಾರ ಮಾಡಬೇಕು. ಚೇತರಿಸಿಕೊಂಡಿದೆ ಕಾಂಗ್ರೆಸ್, ಆದರೆ ಸಾಧನೆಗಿಂತ ಈ ವರ್ಷದ ಸಾಧನೆ ಹೆಚ್ಚಿಗೆ ಆಗಿದೆ ಅನ್ನೋದು. ಹೆಚ್ಚಿಗೆ ಆದರೂ ಕೂಡ ಅದು ನಮಗೆ ರಾಜಕೀಯ ಲಾಭ ಆಗಿಲ್ಲ, ಆದರೆ ವೋಟ್ ಬ್ಯಾಂಕ್ನಲ್ಲಿ ಪರಿವರ್ತನೆ ಆಗಿರ್ಬೋದು. ಅದು ನೋಡೋಣ, ಅದು ಎಷ್ಟರ ಮಟ್ಟಿಗೆ ಇನ್ನು ಮುಂದೆ ನಮ್ಮ ಲೋಕಸಭೆ ಚುನಾವಣೆ ಅಲ್ಲಿವರೆಗೆ ಹಾಗೆ ಇಂಟ್ಯಾಕ್ಟಾಗಿ ಇಟ್ಕೋಬೇಕಾಗುತ್ತೆ. ಸೊ ಪ್ರಯತ್ನ ಮಾಡ್ತೀವಿ. ಕರ್ನಾಟಕ ಮಾಡೆಲ್ ಅಂತೇಳಿ ಅದನ್ನ ಬಿಂಬಿಸಿದ್ರು, ಬಟ್ ಇಲ್ಲಿ ಗ್ಯಾರಂಟಿಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು, ಬಟ್ ಅದು ಯಾಕೋ ಅಲ್ಲಿ ವರ್ಕೌಟ್ ಆಗಲಿಲ್ಲ ಅಂತೇಳಿ. ನೋಡಿ, ಒಂದೊಂದು ರಾಜ್ಯಕ್ಕೆ ಒಂಥರ ಬೇರೆ ಬೇರೆ ಇರ್ತದೆ, ಹೇಳಲಿಕ್ಕಾಗಲ್ಲ. ಅಲ್ಲಿ ಭೌಗೋಳಿಕವಾಗಿ ಭಾಷೆ ಅಲ್ಲಿ ಆಧಾರಿತ ಚುನಾವಣೆ ಆಗ್ತವೆ. ಕರ್ನಾಟಕದ್ದು ಆಗಿದ್ದು ಬೇರೆ, ಇದನ್ನೇ ಎಲ್ಲ ಕಡೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಆ ಸ್ಥಳೀಯ ರಾಜಕಾರಣಿ ಬೇರೆ. ಈ ಗ್ಯಾರಂಟಿಗಳ ಭರಾಟೆಯ ಮಧ್ಯೆ ಮಧ್ಯಪ್ರದೇಶ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂಥದ್ದು ಪ್ರೆಡಿಕ್ಷನ್ನಲ್ಲೂ ಕೂಡ ಬಂದಿತ್ತು. ಆಶೆ ಇತ್ತು, ಆದರೆ ಭಾಳ ವ್ಯತ್ಯಾಸ ಆಗಿದೆ, ವ್ಯತಿರಿಕ್ತ ಆಗಿದೆ. ನೋಡ್ಬೇಕು, ಇನ್ನು ಸ್ಟಡಿ ಮಾಡಬೇಕಾಯ್ತು ಅದ್ರ ಬಗ್ಗೆ. ಒಂದು ಸಾರಿ ಯಾಕಾಯಿತು, ಗೆಲ್ಲುವಂಥ ಅವಕಾಶ ಇತ್ತು ಅಲ್ಲಿ. ಸೊ ಸ್ಟಡಿ ಮಾಡಬೇಕಾಯ್ತು, ನಮ್ಮ ಪಾರ್ಟಿಯವರು ಚಿಂತನೆ ಮಾಡಬೇಕಾಗ್ತದೆ. ಈಗ ನಾಲ್ಕು ರಾಜ್ಯಗಳಲ್ಲಿ ಕೇವಲ ಒಂದು ಮಾತ್ರ ತೆಲಂಗಾಣ ಮಾತ್ರ ಕಾಂಗ್ರೆಸ್ ಪಾಲಾಗಿತ್ತು. ಸೋಲಿನವನೇ ಯಾರು ಸೋಲನ ಯಾರು ಹೊರಬೇಕಾಗಿಲ್ಲ, ಅದೇನು ಜನರ ತೀರ್ಮಾನ ಅಷ್ಟೇ. ಸೊ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ, ಯಾರು ಬರಬೇಕಾದ ಅವಶ್ಯಕತೆ ಇಲ್ಲ.